ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಯಲ್ಲಿ ಮಾಡುವಂತಹ ಕೆಲಸದ ಬಗ್ಗೆ ಹೇಳಲಿಕ್ಕಿದ್ದೇನೆ ಸೊ ಈ ಕೆಲಸ ಮಾಡೋದ್ರಿಂದ ನೀವು ದಿನಕ್ಕೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿಯನ್ನು ಕಳಿಸಬಹುದಾಗಿದೆ ಸೊ ಈ ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ನೋಡಿ ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಎಲ್ಲಾ ಪ್ರೊಸೀಜರನ್ನು ಅನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಲಿಕ್ಕಿದ್ದೇನೆ ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೇ ರೀತಿಯಾದಂತಹ ಮನೆಯಲ್ಲಿ ಕುಳಿತುಕೊಂಡು ಹಣ ಗಳಿಸುವುದು ಹೇಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಗಳ ಬಗ್ಗೆ ವಿಡಿಯೋಗಳು ಬರುತ್ತಾ ಇರುತ್ತೆ ಸೊ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದ ಹಾಗೆ ನೋಡ್ಲಿಕ್ಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಹೊತ್ತುದನ್ನು ಮರಿಬೇಡಿ ಸೊ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲನೇದಾಗಿ ನಿಮ್ಮ ಗೂಗಲ್ ಬ್ರೌಸರ್ ಅಥವಾ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ ಅಲ್ಲಿ ಫಿಲೋ ಅಂತ ಟೈಪ್ ಮಾಡಿ ಸೊ ಫಿಲೋ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಯಾವ್ದು ಲಿಂಕ್ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಒಂದು ವೆಬ್ಸೈಟ್ ಓಪನ್ ಆಗಿದೆ ಬರ್ದಿದ್ದಾರೆ ಕನೆಕ್ಟ್ ಟು ಅ ಟ್ಯೂಟರ್ ಇನ್ ಸಿಕ್ಸ್ಟಿ ಸೆಕೆಂಡ್ಸ್ ಸೊ ಇದು ಒಂದು ಟ್ಯೂಟರಿಂಗ್ ಜಾಬ್ ಆಗಿದೆ ಟ್ಯೂಟರಿಂಗ್ ಅಂತ ಹೇಳಿದ್ರೆ ನೀವು ಒಬ್ಬರಿಗೆ ಕಲಿಸಿ ಕೊಡಬೇಕು ಸೊ ಆ ಜಾಬ್ ಇದಾಗಿದೆ ಸೊ ಈ ವೆಬ್ಸೈಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಬ್ಬರು ಯಾವುದೇ ಒಂದು ಸ್ಟೂಡೆಂಟ್ ಇದ್ರೆ ಅದು ಅವರ ಟೀಚರ್ ಅನ್ನು ಸೆಕೆಂಡ್ ಒಳಗಡೆ ಕನೆಕ್ಟ್ ಮಾಡಿ ಬಿಡುತ್ತೆ ಅದು ಹಾಗೂ ಇದು ಕೆಲಸ ಮಾಡುತ್ತೆ ನೋಡಬಹುದು ಅಥವಾ ಈ ಜಾಬ್ ಗ್ಲೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಯೂಸರ್ ಚಾಯ್ಸ್ ಅವಾರ್ಡ್ಸ್ ಅನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಡೆದುಕೊಂಡಿದೆ ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸೊ ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಯಾವಾಗಾದರೂ ಅವರು ಓದ್ತಿರುವಾಗ ಎಲ್ಲಿ ಆದರೆ ಸ್ಟಕ್ ಆದ್ರೆ ಸ್ಟಕ್ ವೈಲ್ಡ್ ಸ್ಟಡಿ ಅವ್ರು ಏನು ಮಾಡ್ತಾರೆ ಟೇಕ್ ಅ ಫೋಟೋ ಆಫ್ ಯುವರ್ ಕ್ವೆಶ್ಚನ್ ಅವರ ಅನ್ನ ಫೋಟೋ ತಕೊಳ್ತಾರೆ ಫೋಟೋ ತಕೊಂಡು ಅವರು ಈ ಅಪ್ಲಿಕೇಶನ್ ಏನಿದೆ ಇದು ಆ್ಯಕ್ಚುಲಿ ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ ಅದರಲ್ಲಿ ಅಪ್ಲೋಡ್ ಮಾಡಿ ಸೆಂಡ್ ಮಾಡ್ತಾರೆ ಸೊ ಸೆಂಡ್ ಮಾಡಿದ ತಕ್ಷಣ ಅವರಿಗೆ ವಿದಿನ್ ಸಿಕ್ಸ್ಟಿ ಸೆಕೆಂಡ್ ಒಳಗಡೆ ಕನೆಕ್ಟ್ ಟು ಟ್ಯೂಟರ್ ಇನ್ ಸಿಕ್ಸ್ಟಿ ಸೆಕೆಂಡ್ ವಿದಿನ್ ಸಿಕ್ಸ್ಟಿ ಸೆಕೆಂಡ್ ಒಳಗಡೆ ಅದು ಅವರು ಅವರ ಟೀಚರಿಗೆ ಕನೆಕ್ಟ್ ಆಗುತ್ತೆ ಸೊ ನಾವು ಇಲ್ಲಿ ಟ್ಯೂಟರ್ನ ಪಾತ್ರವನ್ನು ವಹಿಸ್ಬೇಕಾಗುತ್ತೆ ಸೊ ಇದು ಆಕ್ಚುಲಿ ಏನಂತ ಹೇಳಿದ್ರೆ ನೀವು ಅದ ಟ್ಯೂಟರ್ ರಿಜಿಸ್ಟರ್ ಆಗ್ತೀರಾ ನೀವು ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಮಕ್ಕಳನ್ನು ಈ ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ತಾ ಇರ್ತದೆ ಮಕ್ಕಳು ಯಾವಾಗ ಡೌಟ್ ಬಂದ ತಕ್ಷಣ ಫೋಟೋ ತೆಗೆದು ಅಪ್ಲಿಕೇಶನ್ ಅಲ್ಲಿ ಹಾಕ್ತಾರೆ ನೀವು ಆ ಫೋಟೋ ನೋಡಿ ನಿಮ್ಗೆ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಕನೆಕ್ಟ್ ಅಂತ ಕೊಡ್ತೀರಿ ವಿಡಿಯೋ ಮೂಲಕ ಅಥವಾ ಆಡಿಯೋ ಮೂಲಕ ಅಥವಾ ನೋಟ್ ಪ್ಯಾಡ್ ಮೂಲಕ ನೀವು ಕನೆಕ್ಟ್ ಆಗಿ ಈ ವರ್ಕ್ ಅನ್ನ ಮಾಡಬಹುದು ಸೊ ಇದ್ರ ಆಕ್ಚುಲಿ ಇದರಲ್ಲಿ ಇದಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ ಕೊಟ್ಟು ಸಿಕ್ಕಿದೆ ನಿಯರ್ಲಿ ಒನ್ ಏಟಿ ತೌಸಂಡ್ ರಿವ್ಯೂಸ್ ಇದೆ ಸೊ ಇದೆಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳಿ ನೀವು ನೋಡ್ಬೇಕಾದ್ರೆ ಇಲ್ಲಿ ನೋಡಬಹುದು ನಾನು ಮೊದಲೇ ಹೇಳಿದಾಗೆ ಗೂಗಲ್ ಪ್ಲೇ ಅಲ್ಲಿ ಯೂಸರ್ ಚಾಯ್ಸ್ ಆಪ್ ಅವಾರ್ಡ್ ಸಿಕ್ಕಿದೆ ಹಾಗೆ ಜಾಬ್ ಕ್ರಿಯೇಟರ್ ಆಫ್ ದಿ ಅವಾರ್ಡ್ ಅಮೆಜಾನ್ ಕೊಟ್ಟಿದೆ ಹಾಗೆ ಬೆಸ್ಟ್ ಎಜುಕೇಶನ್ ಸ್ಟಾರ್ಟ್ಅಪ್ ಅದು ಈ ಅವಾರ್ಡ್ ಇದಕ್ಕೆ ಸಿಕ್ಕಿದೆ ಬೆಸ್ಟ್ ಟ್ಯೂಟರಿಂಗ್ ಸೊಲ್ಯೂಷನ್ ಇಂಡಿಯನ್ ಎಜುಕೇಶನ್ ಅವಾರ್ಡ್ ಅದು ಇದಕ್ಕೆ ಸಿಕ್ಕಿದೆ ಬೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇಂಟರ್ನ್ಯಾಷನಲ್ ಗ್ಲೋರಿ ಅವಾರ್ಡ್ಸ್ ಈ ಎಲ್ಲ ಅವಾರ್ಡ್ ಈ ಅಪ್ಲಿಕೇಶನ್ ಸಿಕ್ಕಿದೆ ಸೊ ಇದು ಮೋಸ್ಟ್ ಟ್ರಸ್ಟ್ ವರ್ತಿ ಅಪ್ಲಿಕೇಶನ್ ಆಗಿದೆ ಸೊ ನಾವು ಇಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲಿ ಕಾಮನ್ಲಿ ಆಸ್ಕ್ಡ್ ಕ್ವಶನ್ಸ್ ಕ್ಲಾಸ್ ಲೆವೆನ್ ಕ್ಲಾಸ್ ಟುವೆಲ್ವ್ ಅದರದ್ದು ನಾರ್ಮಲ್ ಇಂಪಾರ್ಟೆಂಟ್ ಬುಕ್ಸ್ ಅಥವಾ ಕ್ವಶನ್ಸ್ ಅದೆಲ್ಲ ಇರುತ್ತೆ ಸೊ ನಾವು ಬಿಕಮ್ ಎ ಟ್ಯೂಟರ್ ಗೆ ಹೋಗುವ ಬಿಕಾಸ್ ನಾವು ಟ್ಯೂಟರ್ ಆಗಿ ಜಾಯ್ನ್ ಆಗ್ತೇವೆ ಓಕೆ ಸೊ ನೀವು ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಟೀಚಿಂಗ್ ಪ್ರೊಫೆಷನಲ್ ಅಲ್ಲಿ ಇರ್ಬೋದು ಅಥವಾ ಗ್ರಾಜುಯೇಟ್ ಆಗಿರ್ಬೋದು ಅಥವಾ ಈಗ ಕಲಿಯುತ್ತಿರುವ ಸ್ಟೂಡೆಂಟು ಆಗಿರ್ಬೋದು ನೀವು ಯಾರಿಗಾದರೂ ಕಲಿಸ್ಕೊಂಡು ನಿಮ್ಗೆ ಹಣ ಗಳಿಸಬೇಕಾದ್ರೂ ಇದೊಂದು ಒಳ್ಳೆ ಅಪರ್ಚುನಿಟಿ ಆಗಿದೆ ಸೊ ನಾನು ಮೊದ್ಲು ಹೇಳಿದಾಗೆ ವಾಟ್ ಈಸ್ ಫಿಲೋ ಫಿಲೋ ಇಸ್ ದ ವರ್ಲ್ಡ್ಸ್ ಒನ್ ಇನ್ಸ್ಟೆಂಟ್ ಟ್ಯೂಟರಿಂಗ್ ಪ್ಲಾಟ್ಫಾರ್ಮ್ ದಟ್ ಕನೆಕ್ಟ್ ಸ್ಟೂಡೆಂಟ್ಸ್ ಟು ಸಬ್ಜೆಕ್ಟ್ ಆಫ್ ಎಕ್ಸ್ಪರ್ಟ್ಸ್ ಇನ್ ಸಿಕ್ಸ್ಟಿ ಸೆಕೆಂಡ್ ಸೊ ಅರವತ್ತು ಸೆಕೆಂಡ್ ಒಳಗಡೆ ಅದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅನ್ನ ಕನೆಕ್ಟ್ ಮಾಡಿ ಕೊಡ್ತದೆ ಸೊ ಇದು ಒನ್ ಒನ್ ಟು ಒನ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಇಂಟರ್ ಆಕ್ಟಿವ್ ಸೆಷನ್ ಆಗಿರುತ್ತೆ ಹಾಗಿದು ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತದೆ so e uh, tutoring job the in advantage why become a tutor ಐ ಮೀನ್ ಫಿಲೋ ಟ್ಯೂಟರ್ ಇದರಿಂದ ಅಡ್ವಾಂಟೇಜ್ ಏನು ಒಂದು ಫ್ಲೆಕ್ಸಿಬಿಲಿಟಿ ಸೊ ನಿಮ್ಗೆ ನಿಮ್ಮದೇ ಬೇಕಾದ ಟೈಮ್ ಅನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಯಾವಾಗ ಬೇಕಾದ್ರೆ ನೀವು ಕ್ಲಾಸ್ ತಗೊಳ್ಬೇಕು ಅಂತ ಹೇಳಿ ಅನಿಸಿದ್ರೆ ಆವಾಗ ನೀವು ಡಿಸೈಡ್ ಮಾಡ್ಬೋದು ಮತ್ತೆ ಇನ್ಸೆಂಟಿವ್ಸ್ ಸೊ ನೀವು ಕ್ಲಾಸ್ ತಗೊಂಡು ಮುಗಿಸಿದ ತಕ್ಷಣ ನಿಮಗೆ ಹಣ ಸಿಗ್ತದೆ ಸೊ ಮಂತ್ಲಿ ಆಗೇನು ವೇಟ್ ಮಾಡುವಾಗಿರೋದಿಲ್ಲ ಮತ್ತೆ ಪರ್ಪಸ್ ಪರ್ಪಸ್ ಅಂತ ಹೇಳಿದ್ರೆ ನೀವು ಹೇಳಿಕೊಡೋದ್ರಿಂದ ತುಂಬ ಜನರ ತುಂಬ ಗಳ ಜೀವನದ ಮೇಲೆ ಅದು ಎಫೆಕ್ಟ್ ಆಗು ಬೀಳುತ್ತೆ ಮತ್ತೆ ಗ್ಲೋಬಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಿಮಗೆ ಅರೌಂಡ್ ದ ವರ್ಲ್ಡ್ ನಿಮಗೆ ಇಂಡಿಯಾದ ಸ್ಟೂಡೆಂಟ್ಸ್ ಸಿಗಬೇಕಂತಿಲ್ಲ ಯು ಎಸ್ ಅಥವಾ ಬೇರೆ ಬೇರೆ ದೇಶದ ಸ್ಟೂಡೆಂಟ್ಸ್ಗಳು ನಿಮಗೆ ಸಿಗ್ತಾರೆ ಸೊ ಗೆಟಿಂಗ್ ಸ್ಟಾರ್ಟೆಡ್ ಈಸ್ ಈಸಿ ಹಾಗಾದರೆ ಇದಕ್ಕೆ ಜಾಯ್ನ್ ಆಗಲಿಕ್ಕೆ ಏನೆಲ್ಲ ಬೇಕು ಥಿಂಗ್ಸ್ ಟು ನೋ ಬಿಫೋರ್ ಯುವರ್ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಆಗಿ ಇದನ್ನು ಜಾಯ್ನ್ ಆಗುವ ಮುಂಚೆ ನಿಮಗೆ ಏನೆಲ್ಲ ಬೇಕು ಯು ಮಸ್ಟ್ ಬಿ ಅಟ್ ಲೀಸ್ಟ್ ಅ ಗ್ರಾಜುಯೇಟ್ ಡಿಗ್ರಿ ಅವರ ಸಿಮಿಲರ್ ಕ್ವಾಲಿಫಿಕೇಶನ್ ನಿಮ್ಮ ಹತ್ರ ಡಿಗ್ರಿ ಇರಬೇಕು ಅಥವಾ ಅದರ ರಿಲೇಟೆಡ್ ಯಾವ್ದಾದ್ರು ಕ್ವಾಲಿಫಿಕೇಶನ್ ಇರಬೇಕು ಫೈನಲ್ ಇಯರ್ ಸ್ಟೂಡೆಂಟ್ ನೀವು ಫೈನಲ್ ಇಯರ್ ಸ್ಟೂಡೆಂಟ್ ಆದರೂ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಸೊ ಇದಕ್ಕೆ ಒಂದು ಸಿಂಪಲ್ ವೆರಿಫಿಕೇಶನ್ ಪ್ರೊಸೆಸ್ ಇರುತ್ತೆ ಅದರಲ್ಲಿ ನೀವು ನಿಮ್ಮ ಕ್ವಾಲಿಫಿಕೇಶನ್ ನಿಮ್ಮ ಐಡೆಂಟಿಫೈ ಐಡೆಂಟಿಟಿ ಮತ್ತೆ ವಿಡಿಯೋ ವೆರಿಫಿಕೇಶನ್ ಅದೆಲ್ಲ ಇರುತ್ತೆ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ಮತ್ತೆ ಸೊ ಯು ಗೆಟ್ ಪೇಡ್ ಎವ್ರಿ ಮಿನಿಟ್ ಯು ಸ್ಪೆಂಡ್ ಟೀಚಿಂಗ್ ವಿತ್ ದ ಸ್ಟೂಡೆಂಟ್ಸ್ ನೀವು ಎಷ್ಟು ಹೊತ್ತು ಸ್ಟೂಡೆಂಟ್ಸ್ ಟೈಮ್ ಸ್ಪೆಂಡ್ ಮಾಡ್ತೀರಿ ಮುಗಿದ ತಕ್ಷಣ ನಿಮ್ಗೆ ಹಣ ನಿಮ್ಮ ಕ್ರೆಡಿಟ್ ಆಗುತ್ತೆ ಸೊ ವಿ ಇಂಟ್ಯಾಕ್ಟ್ ಪರ್ಸನಲ್ ಇನ್ಫಾರ್ಮೇಶನ್ ಇಸ್ ಜಸ್ಟ್ ದ ಆರ್ಗನೈಸೇಷನ್ ನೀವು ಕೊಡುವಂತ ಡೀಟೇಲ್ಸ್ ಎಲ್ಲ ತುಂಬಾ ಸೆಕ್ಯೂರ್ ಆಗಿರುತ್ತೆ ಯಾರೊಟ್ಟಿಗೂ ಶೇರ್ ಮಾಡುವುದಿಲ್ಲ ಮಾಡುದು ಹೇಗೆ ಹೌ ಟು ಗೆಟ್ ಸ್ಟಾರ್ಟೆಡ್ ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಈ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕು ಸೊ ನಿಮ್ಮ ಮೊಬೈಲ್ ನಂಬರಿಂದ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅದನಂತರ ನಂತರ ಅದನ್ನು ವೆರಿಫೈ ಮಾಡಬೇಕು ಸೊ ವೆರಿಫೈ ಮಾಡೋದಂದ್ರೆ ಹೇಗೆ ಸೊ ವೆರಿಫೈ ಮಾಡಲಿಕ್ಕೆ ನಿಮ್ಮ ಹತ್ರ ವ್ಯಾಲಿಡ್ ಫೋಟೋ ಐ ಡಿ ಇರಬೇಕು ರೀಸೆಂಟ್ ಫೋಟೋ ಆನ್ ದ ಆ್ಯಪ್ ವಿಡಿಯೋ ಬೇಸ್ಡ್ ಕೆ ವೈ ಸಿ ಪ್ಯಾನ್ ಕಾರ್ಡ್ ಕೊಡಬೇಕು ಸೊ ಪ್ಯಾನ್ ಕಾರ್ಡ್ ಯಾಕೆ ಬೇಕಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ ವೆರಿಫೈ ಆಗಿರ್ಬೇಕಾಗ್ತದೆ ಸೊ ಹಾಗಾದ್ರೆ ನೀವು ರಿಜಿಸ್ಟರ್ ಆದ ತಕ್ಷಣ ಅದು ನಿಮ್ಗೆ ವರ್ಕ್ ಹೇಗೆ ಸ್ಟಾರ್ಟ್ ಆಗ್ತದೆ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗೆಟ್ ನೋಟಿಫೈಡ್ ಸೊ ಯು ವಿಲ್ ರಿಸೀವ್ ಅ ನೋಟಿಫಿಕೇಶನ್ ಫ್ರಮ್ ದಿ ಸ್ಟೂಡೆಂಟ್ ಆಸ್ಕಿಂಗ್ ಫಾರ್ ಅ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ನಾನು ಹೇಳಿದಾಗೆ ಮೊದಲೇ ಹೇಳಿದಾಗೆ ಅವರಿಗೆ ಸ್ಟೂಡೆಂಟ್ಸ್ ಏನೋ ಡೈ ಡೌಟ್ ಇದ್ದ ತಕ್ಷಣ ಅವರೊಂದು ಫೋಟೋ ತೆಗೆದು ಅವರು ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಸೊ ನಿಮಗೆ ನೋಟಿಫಿಕೇಶನ್ ಬರ್ತದೆ ಸ್ಟೂಡೆಂಟಿಗೆ ಡೌಟ್ ಇದೆ ಅಂತ ಸೊ ನೀವೇನು ಮಾಡ್ತೀರಿ ಕ್ವಶನನ್ನು ನೋಡ್ತೀರಿ ಯು ವಿಲ್ ಬಿ ಏಬಲ್ ಟು ಸಿ ದ್ವಶನ್ ಬಿ ಫೋರ್ ಹ್ಯಾಂಡ್ ಬಿಫೋರ್ ಹ್ಯಾಂಡ್ ಸೊ ದಟ್ ಯು ಕ್ಯಾನ್ ಡಿಸೈಡ್ ವೆದರ್ ಯು ವಾಂಟ್ ಟು ಕನೆಕ್ಟ್ ಅವರ್ ನಾಟ್ ಸೊ ಇನ್ನು ಮೊದಲೇ ಆ ಅನ್ನು ನೋಡಿ ನಿಮಗೆ ಸಾಲ್ವ್ ಮಾಡ್ಬೋದಾ ಅಥವಾ ಅಲ್ಲ ಅಂತ ಡಿಸೈಡ್ ಮಾಡಿಕೊಂಡು ನೀವು ಕನೆಕ್ಟ್ ಆಗಬೇಕನ್ನು ಬೇಡ ಹೇಳಿ ನೀವು ಡಿಸೈಡ್ ಮಾಡ್ತೀರಿ ಸೊ ನಿಮಗೆ ಸಾಲ್ವ್ ಮಾಡುವ ರೀತಿಯಲ್ಲಿ ಇದ್ರೆ ನೀವು ಕನೆಕ್ಟ್ ಆಗ್ತೀರಿ ಸೊ ಕನೆಕ್ಟ್ ಆದ ತಕ್ಷಣ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ನೀವು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ತೀರಿ ಸೊ ಬಟ್ ನೀವು ಸೆಷನ್ ಅನ್ನು ಎಷ್ಟು ಹೊತ್ತು ಬೇಕಾದ್ರೆ ತಗೊಳ್ಬಹುದು ಬಟ್ ಪ್ರಿಫರೇಲಿ ಪ್ರಿಫರೆಬಲಿ ನೀವು ಹದಿನೈದು ನಿಮಿಷದೊಳಗಡೆ ಇದನ್ನು ಮುಗಿಸಿದ್ರೆ ಉತ್ತಮ ಅಂತ ಹೇಳ್ತಾರೆ ಓಕೆ ಇದೆಲ್ಲ ಅವರ ವೆಬ್ಸೈಟ್ ಬಗ್ಗೆ ಇನ್ನು ಕೆಲವು ವಿಷಯ ನಾವು ತಿಳ್ಕೊಳ್ಬೇಕಾದ್ರೆ ಕೆಳಗಡೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂತ ಇದೆ ಸೊ ಇದನ್ನು ನಾವು ಓದಿದರೆ ಇನ್ನು ನಮ್ಮ ಕೆಲವು ಡೌಟ್ಗಳು ಕ್ಲಿಯರ್ ಆಗುತ್ತೆ ಸೊ ಸೊ ಕ್ವೆಶನ್ ಈಗಿದೆ ನೋಡಿ ವೆನ್ ಆ್ಯಂಡ್ ಹೌ ವಿಲ್ ರಿಸೀವ್ ಮೈ ಪೇಮೆಂಟ್ ಫ್ರಮ್ ದ ಟ್ಯೂಟೋರ್ ಆ್ಯಪ್ ನೋಡಿ ಇಲ್ಲಿ ಹೇಳಿದರೆ ನಿಮಗೆ ಪೇಮೆಂಟ್ ಸೈಕಲ್ ಅಕರ್ಸ್ ಇನ್ ದ ಫಸ್ಟ್ ವೀಕ್ ಆಫ್ ಈಚ್ ಮಂತ್ ಥ್ರೂ ದ ಲಿಂಕ್ ಆನ್ ಯುವರ್ ಆ್ಯಪ್ ನಿಮಗೆ ಎವ್ರಿ ಮಂತಿನ ಫಸ್ಟ್ ವೀಕಿಗೆ ನಿಮ್ಮ ಪೇಮೆಂಟ್ ಇದು ಲಿಂಕ್ ಬರುತ್ತೆ ಸೊ ಒಂದು ಏನಂತ ಹೇಳಿದ್ರೆ ನಿಮಗೆ ಪೇಮೆಂಟ್ ವಿತ್ಡ್ರಾ ಮಾಡಬೇಕಾದ್ರೆ ನಿಮ್ಮ ಅರ್ನಿಂಗ್ ಹಂಡ್ರೆಡ್ ರುಪೀಸ್ ಇಂದ ಮೇಲೆ ಇರಬೇಕಾಗ್ತದೆ ಓಕೆ ಸೊ ವಾಟ್ ಇಸ್ ದ ಕಂಪನ್ಸೇಷನ್ ಆಫರ್ ಟು ದ ಟ್ಯೂಟರ್ ಸೊ ಇದು ಇಂಪಾರ್ಟೆಂಟ್ ಇಲ್ಲಿ ನೋಡ್ಬೋದು ನೀವು ಲೆವೆಂತ್ ಅಥವಾ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಫಿಸಿಕ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ಟೀಚ್ ಮಾಡೋದಾದ್ರೆ ನಿಮಗೆ ಪರ್ ಅವರ್ ಒನ್ ಫೋರ್ಟಿ ರುಪೀಸ್ ಅನ್ನು ಕೊಡ್ತಾರೆ ಹಾಗೆ ನೈನ್ತ್ ಮತ್ತು ಟೆಂತ್ ನೀವು ಸಬ್ಜೆಕ್ಟ್ ಟೀಚ್ ಮಾಡೋದಾದ್ರೆ ಒನ್ ಟೆನ್ ರುಪೀಸ್ ಪರ್ ಹವರ್ ಕೊಡ್ತಾರೆ ಹಾಗೆ ಯಾವುದೇ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಎಕ್ಸಾಮ್ಸ್ ಅಥವಾ ಆ ರಿಲೇಟೆಡ್ ಯಾವುದನ್ನಾದರೂ ನೀವು ಟೀಚ್ ಮಾಡೋದಾದ್ರೆ ನಿಮಗೆ ಒನ್ ಟೆನ್ ಅನ್ನು ಕೊಡುತ್ತೆ ಸೊ ಯಾವುದೇ ಕಷ್ಟವದ್ದು ಇಂಜಿನಿಯರಿಂಗ್ ಮೆಡಿಕಲ್ ಸಬ್ಜೆಕ್ಟ್ ಯಾವುದೂ ಇರುವುದಿಲ್ಲ ಟೆಂತ್ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಸೊ ಮತ್ತೆ ಯಾವುದೇ ಗೌರ್ಮೆಂಟ್ ಜಾಬ್ ಎಕ್ಸಾಮ್ಸ್ ಓಕೆ ಸೊ ಇನ್ನೊಂದಿಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ನಿಮಗೆ ಪರ್ ಅವರ್ ಕೊಡುವ ಕಾರಣ ನೀವು ಅದನ್ನು ಎರಡು ಅವರ್ ತ್ರೀ ಅವರ್ಸ್ ಫೋರ್ ಅವರ್ಸ್ ತಗೊಂಡುಕೊಂಡು ನಿಮ್ಗೆ ಏನು ಉಪಯೋಗ ಇರೋದಿಲ್ಲ ಸೊ ಇಲ್ಲಿ ಒಂದು ಕೊಟ್ಟಿದ್ದಾರೆ ಡೀಟೇಲ್ಸ್ ಏನಂತ ಹೇಳಿದ್ರೆ ಸೊ ಯು ವಿಲ್ ಅರ್ನ್ ಮೋರ್ ಇಫ್ ಯು ಕನೆಕ್ಟ್ ವಿತ್ ಡಿಫರೆಂಟ್ ಸ್ಟೂಡೆಂಟ್ಸ್ ಫಾರ್ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಈಚ್ ಎನ್ ಅವರ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ಒನ್ ಲಾಂಗ್ ಸೆಷನ್ ಸಿಕ್ಸ್ಟಿ ಮಿನಿಟ್ಸ್ ಡ್ಯೂರೇಷನ್ ಸೊ ನೀವು ಒನ್ ಅವರ್ ತಗೊಂಡು ಸ್ಟೂಡೆಂಟ್ಸಿಗೆ ಟೀಚ್ ಮಾಡೋದಕ್ಕಿಂತ ಒನ್ ಅವರಲ್ಲಿ ಹದಿನೈದು ನಿಮಿಷಕ್ಕೆ ಎವ್ರಿ ಫಿಫ್ಟೀನ್ ಮಿನಿಟ್ಸಿಗೆ ನೀವು ಎಷ್ಟು ಸ್ಟೂಡೆಂಟ್ಸನ್ನು ಕರೆಕ್ಟ್ ಮಾಡ್ತೀರಿ ಅಷ್ಟು ನೀವು ಅರ್ನಿಂಗನ್ನು ಜಾಸ್ತಿ ಮಾಡ್ತೀರಿ ಅಂತ ಅವರು ಹೇಳ್ತಾರೆ ಸೊ ನಾವೇನು ಮಾಡ್ತೇವೆ ಸೊ ಒಂದೇ ಸ್ಟೂಡೆಂಟ್ನ ಇಟ್ಕೊಂಡು ಒಂದು ಗಂಟೆ ತಕೊಂಡ್ರೆ ನನಗೆ ಜಾಸ್ತಿ ಅರ್ನಿಂಗ್ ಮಾಡಿ ಸಿಗ್ತದೆ ಅಂತ ಹೇಳ್ಕೊಂಡು ಜಾಸ್ತಿ ಎಳಿಲಿಕ್ಕೆ ಹೋಗ್ತಾ ಸೊ ಅದರ ಬದಲು ನೀವು ಒನ್ ಅವರಲ್ಲಿ ಫಿಫ್ಟೀನ್ ಮಿನಿಟ್ಸಿಗೆ ತುಂಬ ಸ್ಟೂಡೆಂಟ್ಸನ್ನು ನೀವು ತೊಗೊಂಡ್ರೆ ನಿಮಗೆ ತುಂಬ ಲಾಭ ಓಕೆ ಸೊ

ಫಿಲೋ ಟ್ಯೂಟರ್ ಓರಿಯಂಟೇಷನ್ ಪ್ರೋಗ್ರಾಮ್ ಅದಲ್ಲದೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಒಂದು ಒರಿಯಂಟೇಷನ್ ಪ್ರೋಗ್ರಾಮ್ ಇರುತ್ತೆ ಸೊ ಆ ಒರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ ನೀವು ಹೇಗೆ ಕ್ಲಾಸಸ್ ಅನ್ನು ಕಂಡಕ್ಟ್ ಮಾಡಬಹುದು ಅಂತೇಳಿ ಒಂದು ಸೆಷನ್ಸ್ ಅವರು ಕೊಡ್ತಾರೆ ಹೌ ಕೆನ್ ಐ ಅಪ್ಲೈ ಬಿಕಮಿಂಗ್ ಅ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇನ್ ದ ಟ್ಯೂಟರ್ ಆ್ಯಪ್ ಸೊ ಇದು ನೀವು ಅಪ್ಲಿಕೇಶನ್ ಅಲ್ಲಿ ಹೌ ಟು ಬಿಕಮ್ ಟು ಫೈ ಫಿಲೋ ಟ್ಯೂಟರ್ ಅಂತ ಇರುತ್ತೆ ಅದನ್ನು ನೋಡಬೇಕಂತೆ ಮತ್ತೆ ಹೌ ಡು ಐ ಅನ್ಲಾಕ್ ಫೈಲ್ फिलोट uh, ट्यूटर के वैसी सो इमिकेशन तोरते हैं ई ट्रई टू बिकम ट्यूटर बट मै वैडियो आर्टिंग ಥಿಂಗ್ಸ್ ಐ ಶುಡ್ ಬಿ ಮೋರ್ ಕೇರ್ಫುಲ್ ಅಬೌಟ್ ಸೊ ನೀವು ವೀಡಿಯೋ ವೆರಿಫಿಕೇಶನ್ ಮಾಡುವಾಗ ಅದೇನಿರುತ್ತೆ ಅಂತ ಹೇಳಿದ್ರೆ ನಿಮಗೆ ವೀಡಿಯೋ ವೆರಿಫಿಕೇಶನ್ ಕಳಿಸ್ಬೇಕಿರುತ್ತೆ ಅಂದರೆ ನಿಮ್ಮ ಇಂಟ್ರೊಡಕ್ಷನ್ ಇರಬೇಕು ಫಸ್ಟ್ ಅದ ನಂತರ ನಿಮ್ಮ ಸಬ್ಜೆಕ್ಟ್ ಎಕ್ಸ್ಪ್ಲನೇಷನ್ ನೀವು ಕೊಡ್ತಾ ಇರಬೇಕು ಸೊ ಅದನ್ನೆಲ್ಲ ಅವರು ವೆರಿಫೈ ಮಾಡಿದ ನಂತರ ನಿಮಗೆ ಈ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕಿರುತ್ತೆ ಸೊ ಇದರಲ್ಲಿ ಕ್ವಶನ್ ಕೇಳ್ತಾರೆ ಐ ಟ್ರೈ ಬಿಕಮ್ ಎ ಫಿಲೋ ಟ್ಯೂಟರ್ ಬಟ್ ಮೈ ಮೈಡ್ ವೀಡಿಯೋಸ್ ಆರ್ ಗೆಟಿಂಗ್ ರಿಜೆಕ್ಟೆಡ್ ವಿಸ್ ಥಿಂಗ್ಸ್ ಐ ಶುಡ್ ಬಿ ಮೋರ್ ಕೇರ್ಫುಲ್ ಅಬೌಟ್ ಸೊ 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 ಅವ್ರು ಹೇಳಿದ್ದಾರೆ ಫಸ್ಟ್ ನೀವು ವಿಡಿಯೋ ಕಳಿಸುವಾಗ ಇಂಟ್ರೊಡಕ್ಟರಿ ವಿಡಿಯೋ ಇರಬೇಕು ಸೆಕೆಂಡ್ ಆ ಸೊಲ್ಯೂಷನ್ ವಿಡಿಯೋ ಆಗಿರಬೇಕು ಸೊ ಯು ಮಸ್ಟ್ ಪ್ರೊವೈಡ್ ಅ ಕ್ವಿಕ್ ಸೊಲ್ಯೂಷನ್ ಅಬೌಟ್ ಯುವ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸೆಲ್ಫ್ ಇಂದ ಇಂಟ್ರೊಡಕ್ಟರಿ ವಿಡಿಯೋ ಫಾಲೋವಿಂಗ್ ದ ಇಂಟ್ರೊಡಕ್ಷನ್ ಕ್ವಶನ್ ಫ್ರಾಮ್ ಅ ಚೂಸನ್ ಟಾಪಿಕ್ ವಿಲ್ ಬಿ ಶೋನ್ ಆನ್ ಯುವರ್ ಸ್ಕ್ರೀನ್ ಸೊ ನೀವು ಫಸ್ಟ್ ಟಾಪಿಕ್ ಚೂಸ್ ಇರುತ್ತೆ ಆ ಟಾಪಿಕ್ ಮೇಲೆ ನಿಮ್ಮ ಸ್ಕ್ರೀನ್ ಮೇಲೆ ಕ್ವಶನ್ ಬರುತ್ತೆ ಅದನ್ನು ನೀವು ಸಾಲ್ವ್ ಮಾಡುವ ವಿಡಿಯೋ ಮಾಡಿ ಅವರಿಗೆ ಕಳಿಸ್ಬೇಕಾಗಿರುತ್ತೆ So is it safe to share other card and PAN card details so is it safe respecting the privacy of individual our uh, core policy so we make sure your privacy is intact our personal information stay just with the organization i will not share anyone ಸೊ ನಾವಿಗೂ ನಾವು ಇದನ್ನ ಯಾರಿಗೂ ಶೇರ್ ಮಾಡೋದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಸೊ ವಾಟ್ ವುಡ್ ಇಸ್ ದ ಫಿಲೋ ಟಿ ಮಾಸ್ಕ್ ಟ್ಯೂಟರ್ಸ್ ಡ್ಯೂರಿಂಗ್ ಒರಿಯೆಂಟೇಷನ್ ಪ್ರೋಗ್ರಾಮ್ ನಾನು ಮೊದಲು ಹೇಳಿದಲ್ಲ ನಿಮಗೆ ಒರಿಯೆಂಟೇಷನ್ ಪ್ರೋಗ್ರಾಮ್ ಇರುತ್ತೆ ಅಂತ ಒರಿಯೆಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಅವರು ನಿಮ್ಮನ್ನ ಜಡ್ಜ್ ಮಾಡೋದಿಲ್ಲ ಬಟ್ ಅವರು ನಿಮಗೆ ನಿಮ್ಮ ಇರುವ ಕ್ವಾಲಿಟೀಸ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅದರ ಬಗ್ಗೆ ಅವರು ಹೇಳಿಕೊಡ್ತಾರೆ ಸೊ ಇದು ಫಿಲೋ ವೆಬ್ಸೈಟ್ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಡೀಟೇಲ್ಸ್ ಸಿಕ್ಕಿರುತ್ತೆ ಸೊ ಇಲ್ಲಿ ಮೊದಲೇ ಹೇಳಿದಾಗೆ ಸೊ ನೀವು ಟ್ಯೂಟರ್ ಆಗಬೇಕು ಅಂತ ಹೇಳಿದರೆ ನೀವೇನು ಹೇಳಿದ್ರೆ ನೀವು ಅವರ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗಿದೆ ಸೊ ನಾನು ಈ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಸೊ ನಿಮ್ಗೆ ಎಲ್ಲಿಯಾದರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಫಿಲ್ ಅಪ್ ಮಾಡುವಾಗ ಏನಾದರೂ ಅಪ್ಲಿಕೇಶನನ್ನು ಫಿಲ್ ಅಪ್ ಮಾಡಿ ಏನಾದರೂ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಅದರ ಬಗ್ಗೆಯೂ ಬೇಕಾದರೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗಾದರೂ ಉಪಯೋಗ ಆಗ್ತಾ ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡಿ ಧನ್ಯವಾದಗಳು